ಹೆಣ್ಣೂರು ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಮತ್ತು ಅವರ ಕ್ರೈಮ್ ಸ್ಟಾಫ್ ಎರಡು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಾದವರ ಹೆಸರು ಷಣ್ಮುಗಯ್ಯ ಮತ್ತು ಮಾಲ್ತೇಶ್ ಅಂತ. ಈ ಎರಡು ಜನ ಆರೋಪಿಗಳನ್ನು ಬಂಧನದಿಂದ 17 ರೆಮ್ಡಿಸಿವೈರ್ ಇಂಜೆಕ್ಷನ್ ವಯಲ್ಸ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇವುಗಳನ್ನು ಅವರು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೆಚ್ಚಿನ ದರಕ್ಕೆ ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾ ಇದ್ದರು. ಈ ಒಂದು ಎರಡು ಆರೋಪಿಗಳ ಬಂಧನದಿಂದ 17 ತುಂಬ ಅಮೂಲ್ಯವಾದ ರೆಮ್ಡಿಸಿವೈರ್ ಇಂಜೆಕ್ಷನ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸಾರ್ವಜನಿಕರಲ್ಲಿ ವಿನಂತಿ, ಇದರ ಬಗ್ಗೆ ಯಾರಾದರೂ ಈ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು ಹೆಚ್ಚಿನ ದರದಲ್ಲಿ ರೆಮ್ಡಿಸಿವೈರ್ ನೀಡಲಿಕ್ಕೆ ಮುಂದೆ ಬಂದರೆ ಅಂಥವ್ರ ಬಗ್ಗೆ ನಮಗೆ ಮಾಹಿತಿ ನೀಡಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೆಣ್ಣೂರು ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಮತ್ತು ಅವರ ಕ್ರೈಮ್ ಸ್ಟಾಫ್ ಎರಡು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಾದವರ ಹೆಸರು ಷಣ್ಮುಗಯ್ಯ ಮತ್ತು ಮಾಲ್ತೇಶ್ ಅಂತ. ಈ ಎರಡು ಜನ ಆರೋಪಿಗಳನ್ನು ಬಂಧನದಿಂದ 17 ರೆಮ್ಡಿಸಿವೈರ್ ಇಂಜೆಕ್ಷನ್ ವಯಲ್ಸ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇವುಗಳನ್ನು ಅವರು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೆಚ್ಚಿನ ದರಕ್ಕೆ ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾ ಇದ್ದರು. ಈ ಒಂದು ಎರಡು ಆರೋಪಿಗಳ ಬಂಧನದಿಂದ 17 ತುಂಬ ಅಮೂಲ್ಯವಾದ ರೆಮ್ಡಿಸಿವೈರ್ ಇಂಜೆಕ್ಷನ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸಾರ್ವಜನಿಕರಲ್ಲಿ ವಿನಂತಿ, ಇದರ ಬಗ್ಗೆ ಯಾರಾದರೂ ಈ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು ಹೆಚ್ಚಿನ ದರದಲ್ಲಿ ರೆಮ್ಡಿಸಿವೈರ್ ನೀಡಲಿಕ್ಕೆ ಮುಂದೆ ಬಂದರೆ ಅಂಥವ್ರ ಬಗ್ಗೆ ನಮಗೆ ಮಾಹಿತಿ ನೀಡಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.